ಸ್ವತಃ ಎಸ್ ಕುಮಾರಸ್ವಾಮಿ ಹೆಡ್ ಕಾನ್ಸ್ಟೇಬಲ್ ನಮ್ಮ ಟಿ ವಿ ಫೈನ ಸ್ಟುಡಿಯೋದಲ್ಲಿದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಈ ಅವರ ಕೆಲಸಕ್ಕೆ ಸ್ಫೂರ್ತಿ ಹೇಗೆ ಸಿಕ್ತು ಆ ಒಂದು ಮನಸ್ಸು ಹೇಗೆ ಮಿಡಿತು ಸ್ವತಃ ಅವರನ್ನೇ ಮಾತನಾಡಿಸೋಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಜಕ್ಕೂ ಅದ್ಭುತವಾದಂತಹ ಕೆಲಸ ಮಾಡಿದಿರಿ ಖಂಡಿತ ಪೊಲೀಸ್ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಭಯ ಪೊಲೀಸರಿಗೆ ಹೇಳ್ತೀನಿ ನೋಡು ಅಂತ ಮಕ್ಳಿಗೂ ಹೆದರಿಸ್ತಾರೆ ಗಲಾಟೆ ಟೈಮ್ ಮಾಡಿದ್ರೆ ಪೊಲೀಸರಿಗೆ ಹೇಳ್ಬಿಡ್ತೀನಿ ಅಂತಾರೆ ಆದರೆ ನೀವು ಬಹುಶಃ ಪೊಲೀಸರಲ್ಲಿಯೂ ಕೂಡ ಅವರ ಆಂತರ್ಯದಲ್ಲಿ ಒಬ್ಬ ಮೃದು ಹೃದಯಿ ಇದ್ದಾನೆ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ ಸಾಕಷ್ಟು ಜನ ಇಂಥ ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ದೀವಿ ಅದರಲ್ಲಿ ನೀವು ಕೂಡ ಒಬ್ಬರು ಹೇಗೆ ಅನ್ನಿಸ್ತು ಸರ್ ಹೇಗೆ ಇದನ್ನೆಲ್ಲ ಮಾಡಿದ್ರಿ ಎಲ್ಲಿ ನೋಡಿದ್ರಿ ಇದನ್ನು ಹೇಗೆ ಅನ್ನಿಸ್ತು ನಿಮಗೆ ಮೊದಲನೇದಾಗಿ ಅಂತ ಸರ್ ನಾನು ಇಲಾಖೆ ಪೊಲೀಸ್ ಇಲಾಖೆ ಅಂದರೆ ಸಾರ್ವಜನಿಕರಲ್ಲಿ ಒಂದು ರೀತಿ ಕೆಟ್ಟವರು ಅನ್ನೋ ಭಾವನೆಯೂ ಇರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪೊಲೀಸರು ಸಹ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಾರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಇರುತ್ತೆ ಅನ್ನೋದು ತುಂಬ ಇರುತ್ತೆ ಆ ರೀತಿ ಮಾಡಬೇಕು ಅನ್ನೋದು ನನಗನ್ನಿಸ್ತು ಅದಕ್ಕೆ ನಾನು ಈ ಒಂದು ಕಾರ್ಯಕ್ಕೆ ನನ್ನ ಕೈ ಹಾಕ್ತೆ ಹ್ಞೂ ಹ್ಞೂ ಅದರಿಂದ ಈ ಒಂದು ಕೆಲಸ ನಾನು ತುಂಬ ಹೃದಯದಿಂದ ಮಾಡಿದೆ ಹ್ಞೂ ಹ್ಞೂ ನಿಜಕ್ಕೆ ಅದಕ್ಕೆ ಮಾತುಗಳೇ ಇಲ್ಲ ಅವರೇ ಸಪೋಸ್ ಮನೆಯಲ್ಲಿ ಯಾರಾದರೂ ಒಂದು ಕೆಲಸ ಹೇಳಿದ್ರೆ ಒಂದು ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕದವರು ನೋಡೋಣ ಆದರೆ ಸಮಯ ಇದ್ದರೆ ಬರ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಸಹಜ ಇದೆ ಎಲ್ರಿಗೂ ನೀವು ಒಂದು ಹೋಂಡ ಆ್ಯಕ್ಟಿವ್ ಆದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ನೂರು ಕಿಲೋಮೀಟ್ರ್ ಹೋಗಬಹುದು ನಮಗೆಲ್ಲ ಅನುಭವ ಇರುವಂಥ ಪ್ರಕಾರ ನಾನ್ನೂರು ಮೂವತ್ತು ನಾನ್ನೂರೈವತ್ತು ಕಿಲೋಮೀಟ್ರ್ ಒನ್ ಸೈಡ್ ಮೆಡಿಸಿನ್ ತೆಗೆದುಕೊಂಡು ಹೋಗ್ತೀರಾ ಅಂತಂದರೆ ನಿಮ್ಮ ಆ ಅಂತಃಶಕ್ತಿ ಇದೆಯಲ್ಲ ನಿಜಕ್ಕೂ ಅದನ್ನು ಮೆಚ್ಚಲೇಬೇಕಾದದ್ದು ನಮಸ್ಕಾರ ಏನು ಅನ್ನಿಸ್ತು ಈ ವಿಚಾರ ನೋಡಿದಾಗ ನಿಮಗೇನು ಅನ್ನಿಸ್ತು ಸರ್ ಇದು ಏನಾಗುತ್ತೋ ನಾನು ಕಳೆದ ವಾರ ಯಾವುದೋ ಒಂದು ವಾಹಿನಿನ ವೀಕ್ಷಣೆ ಮಾಡ್ತಾ ಇದ್ದೆ ಈ ಕೊರೋನಾ ಅನ್ನೋ ಈ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಜನಕ್ಕೆ ಈ ತೊಂದರೆ ಜಾಸ್ತಿ ಆಗ್ಬಿಟ್ಟಿದೆ ಹಲವಾರು ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಔಷಧಿಗಳು ಸಪ್ಲೈ ಆಗಿದೆ ಈ ಆನ್ಲೈನ್ ಏರಿದೆ ಪ್ರಮುಖವಾದ ಒಂದು ಇದು ಸ್ಟಾಪ್ ಆಗಿಬಿಟ್ಟಿದೆ ಇದರಿಂದ ಹಲವಾರು ಈ ರೋಗಿಗಳಿಗೆ ತುಂಬ ತೊಂದರೆ ಆಗಿದೆ ಈ ವಾ ವಾಹಿನಿಯೊಂದನ್ನು ನಾನು ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಈ ಒಬ್ಬ ವ್ಯಕ್ತಿ ಉಮೇಶ್ ಅನ್ನೋ ವ್ಯಕ್ತಿ ಧಾರವಾಡದಿಂದ ಕರೆ ಮಾಡ್ತಾರೆ ಧಾರವಾಡದಿಂದ ಕರೆ ಮಾಡಿ ಈ ನಾನೊಂದು ಔಷಧಿಗೆ ಈ ಚಿಕಿತ್ಸೆಗೆ ಔಷಧಿ ಪಡಿತಾ ಇದ್ದೀನಿ ಇದು ಸುಮಾರು ವರ್ಷಗಳಿಂದ ಪಡಿತಾ ಇದ್ದೀನಿ ಮತ್ತು ಪ್ರತಿ ತಿಂಗಳು ನಾನು ಆನ್ಲೈನಲ್ಲಿ ತರಿಸ್ಕೋತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಆದರೆ ಈ ಕೊರೋನಾಯಿಂದಾಗಿ ಆನ್ಲೈನ್ ಸ್ತಬ್ಧ ಆಗುತ್ತೆ ಆದ್ದರಿಂದ ಅವರು ಕರೆ ಸ್ವೀಕರಿಸಿದಂಥ ವ್ಯಕ್ತಿ ಏನು ಮಾಡ್ತಾರೆ ಆಯಿತು ಇದು ಕ್ಯಾನ್ಸರ್ ಔಷಧಿ ಆದ್ದರಿಂದ ನೋಡೋಣ ಅಂತೇಳಿ ಸುಮ್ಮನಾಗ್ತಾರೆ ನಾನು ಇದು ನೋಡಿದ ಮೇಲೆ ಅವರ ಹೆಸರನ್ನು ನಾನು ಬರ್ಕೋತೀನಿ ಬರ್ಕೊಂಡು ನಾನು ಹೇಗಾದರೂ ಮಾಡಿ ನನ್ನ ಕೈಲಿ ಆಗ್ಬೋದೇನೋ ಅಂತ ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆ ಕೇಂದ್ರಕ್ಕೆ ಹೋಗಿ ಮಾಧ್ಯಮ ಕೇಂದ್ರಕ್ಕೆ ನಾನು ಅವ್ರ ಬಗ್ಗೆ ಡೀಟೇಲ್ಸ್ ತಗೋ ಡೀಟೇಲ್ಸ್ ತೊಗೊತೀನಿ ಡೀಟೇಲ್ಸ್ ತೊಗೊಂಡು ಆ ವ್ಯಕ್ತಿಗೆ ನಾನು ಕರೆ ಮಾಡ್ತೀನಿ ಅವರು ಹೇಳ್ತಾರೆ ಹೌದು ಸರ್ ಈ ಸರ ನನಗೆ ಸಮಸ್ಯೆ ಆಗಿದೆ ನೀವು ಸಹಾಯ ಮಾಡೋದಾದರೆ ನಾನು ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯಿತು ಸರ್ ತಾವು ಬುಕ್ ಮಾಡಿ ನಾನು ಹೇಗಾದರೂ ಮಾಡಿ ತರ್ತೀನಿ ಅಂತ ಹೇಳಿ ಹೇಳ್ತೀನಿ ಹ್ಞೂ ಆದರೆ ಇನ್ನೊಂದು ಮುಖ್ಯ ವಿಚಾರ ಏನಂದರೆ ಅವತ್ತು ನಾನು ಅವ್ರಿಗೆ ಕರೆ ಮಾಡಿದ್ದು ಎರಡು ಗಂಟೆ ಆಗಿತ್ತು ಓಕೆ ಅವರು ಬುಕ್ ಮಾಡಿದ್ದು ಎರಡು ಹದಿನೈದಕ್ಕಾಗಿತ್ತು ಅದು ಅವತ್ತೇ ಸಂಜೆ ನಾಲ್ಕು ಗಂಟೆ ಒಳಗಡೆ ಯಾವುದೇ ಕಾರಣಕ್ಕಾಗಲಿ ತೊಗೊಳ್ಳೇಬೇಕಾಗಿತ್ತು ಓಕೆ ಯಾಕಂದರೆ ಅದರ ನಂತರ ನಾಲ್ಕು ದಿನ ಕಂಟಿನ್ಯೂ ರಜೆ ಇತ್ತು ಸರ್ಕಾರಿ ರಜೆಗಳಿತ್ತು ಸೆಕೆಂಡ್ ಸ್ಯಾಟರ್ಡೇ ಇತ್ತು ಸಂಡೇ ಇತ್ತು ಮಂಡೇ ಆದಮೇಲೆ ಅಂಬೇಡ್ಕರ್ ಜಯಂತಿ ಇತ್ತು ಓಕೆ ಅದು ನಾಲ್ಕು ದಿನ ಆಗಲಿಲ್ಲ ತಗೊಂಡೋಗಕ್ಕೆ ಆಗಲಿಲ್ಲ ಅಂದಿದ್ದಿದ್ರೆ ಆ ವ್ಯಕ್ತಿಗೆ ತುಂಬ ತೊಂದರೆ ಆಗೋದು ಯಾಕಂದರೆ ನಾನು ಯಾವತ್ತು ಅವ್ರಿಗೆ ಕರೆ ಮಾಡಿದೆ ಅವತ್ತು ಹಿಂದಿನ ದಿನ ರಾತ್ರಿ ಅವ್ರಿಗೆ ಮೆಡಿಷನ್ ಖಾಲಿಯಾಗಿತ್ತು ಕ್ಯಾನ್ಸರ್ ಕ್ಯಾನ್ಸರನ್ನು ಏನು ಈ ಕಾಯಿಲೆ ಇದೆ ಆ ಚಿಕಿತ್ಸೆ ಒಂದಿನ ಎರಡು ದಿನ ಆದರೂ ಸ್ವಲ್ಪ ಅವ್ರಿಗೆ ಬಾಡಿ ವೇರಿಯೇಷನ್ ಆಗುತ್ತೆ ಮತ್ತೆ ಇಲ್ಲಿಂದ ಅವ್ರಿಗೆ ಸಮಸ್ಯೆ ಆಗ್ಬೋದು ಸೊ ಅದೆಲ್ಲ ನಿಮಗೆ ಗೊತ್ತಾಯಿತು ಬೇಗ ಹೌದು ಸರ್ ನಾನು ಇವತ್ತೇ ಹೊರಡಬೇಕು ಅಂತ ನೀವು ಸಿದ್ಧರಾಗ್ಬಿಟ್ರಿ ಹೌದು ಸರ್ ಹೆಂಗೆ ಅನ್ನಿಸ್ತೀನಿ ನಿಮಗೆ ಅವಾಗ ಯಾಕೆಂದರೆ ಸಹಾಯ ಮಾಡಬೇಕು ಅಂತ ಮನಸ್ಸಲ್ಲೇನೂ ಇದೆ ದೂರನಲ್ಲಪ್ಪ ಯಾಕೆಂದರೆ ನೀವು ಪೊಲೀಸ್ ಅಧಿಕಾರಿ ಕೆಲಸ ಬಿಟ್ಟು ಹೋಗಬೇಕು ಒಂದು ಕಡೆ ಜೊತೆಗೆ ಬೇರೆ ಟ್ರಾನ್ಸ್ಪೋರ್ಟ್ಸ್ ಇಲ್ಲ ನೀವು ಹೋಗಬೇಕು ಅಂತಂದ್ರೆ ಇಲಾಖೆನ ಕೇಳ್ಕೊಂಡು ಹೋಗಬೇಕಾಗತ್ತೆ ಇಲ್ಲ ನೀವೇ ಹೊರಡಬೇಕಾಗತ್ತೆ ನೀವು ಆ ತಕ್ಷಣಕ್ಕೆ ಯೋಚನೆ ಮಾಡಿದ್ರೆ ನಾನು ಇವತ್ತು ತಗೊಂಡು ಹೊರಡ್ಬಿಡ್ಬೇಕು ಅಂತ ನನಗೆ ಇದಕ್ಕೆ ಮೊದಲನೇ ಕಾರಣ ಏನಂದರೆ ಕ್ಯಾನ್ಸರ್ ಅನ್ನೋದು ಕೇಳಿ ತಿಳಿದಿರ್ತೀವಿ ಹಾಂ ಆದರೆ ನಾನು ಸಹ ಅದನ್ನು ತುಂಬ ಹತ್ತಿರದಿಂದ ನೋಡಿರ್ತೀನಿ ಓಕೆ ಇದು ನಮ್ಮ ಅತ್ತಿಗೆ ಅವರು ಇದ್ದಾರೆ ದೊಡ್ಡವರು ಅವರು ಈ ಕಾಯಿಲೆಯಿಂದ ತುಂಬ ನರಳಿದ್ರು ನಿಮ್ಮ ಅವರು ನಮ್ಮ ಅತ್ತಿಗೆ ಅವರು ಇದು ನರಳಿ ಇದರಿಂದ ಅವರು ತಿರೋದ್ರು ಸಹ ಅದರಿಂದ ಕ್ಯಾನ್ಸರ್ ಅಂದರೆ ಏನು ಅಂತೇಳಿ ನನಗೆ ತುಂಬ ಅರಿಬೈತೆ ಸೊ ಅದನ್ನು ಹತ್ತಿರದಿಂದ ನೋಡಿದ್ದೀರಿ ನೋಡಿ ಪೇಷಂಟ್ಸ್ ಹೆಂಗಿರ್ತಾರೆ ಅನ್ನೋ ಪರಿಚಯ ಇದೆ ನಿಮಗೆ ಖಂಡಿತ ಸರ್ ಬಹುಶಃ ನಮ್ಮ ಮನೆಯವರೇ ಈಗ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ ಹೌದು ಸರ್ ಟೀಕ್ ಓಕೆ ಇಲ್ಲಿಂದ ಹೊರಟ್ರಿ ನೀವು ಹೌದು ಸರ್ ಬೆಂಗಳೂರಿನಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರಿ ಆನ್ಲೈನಲ್ಲಿ ಹೌದು ನಿಮ್ಮ ಮನಸ್ಸಲ್ಲಿ ಅದೇ ಭಾವನೆ ಇತ್ತು ಯಾವ ನಮ್ಮ ಫ್ಯಾಮಿಲಿಯವ್ರು ಯಾರಿಗೂ ನಾನು ತಲುಪಿಸ್ತಾ ಇದ್ದೀನಿ ಅಂತ ಹೌದು ಸರ್ ನನಗೆ ಏನಾಯಿತು ಅವ್ರಿಗೆ ನಾನು ಸಹಾಯ ನನ್ನ ಮನಸ್ಸಲ್ಲಿ ಯಾವ ಯಾರೊಬ್ಬ ನಮ್ಮ ಮನೆ ವ್ಯಕ್ತಿಗೆ ನಾನು ಮಾಡ್ತಾಯಿದ್ದೀನಿ ಅನ್ನೋ ದೃಷ್ಟಿಯಿಂದ ನಾನು ಯಾವುದೋ ಹಿಂದೆ ಮುಂದೆ ಯೋಚನೆ ಮಾಡಿದೆ ಈ ಕಾರ್ಯಕ್ಕೆ ನಾನು ಮುಂದುವರೆದೆ ಇದನ್ನು ಆ ನಾಲ್ಕು ಗಂಟೆ ಒಳಗಡೆ ನಾನು ಊಟ ಮಾಡ್ತಿದ್ದೆ ಊಟ ಮಾಡಿದ ತಕ್ಷಣ ಕೈ ತೊಳ್ಕೊಂಡು ನೇರವಾಗಿ ಇಂದಿರಾನಗರದಲ್ಲಿರೋ ಡಿ ಎಸ್ ರಿಸರ್ಚ್ ಸೆಂಟ್ರಿಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ನಮ್ಮ ನಿಯಂತ್ರಣ ಕೋಣೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿರುವ ನಿಯಂತ್ರಣ ಕೋಣೆ ಹಿರಿಯ ಅಧಿಕಾರಿ ಎ ಸಿ ಪಿ ಸಾಬ್ರದು ಶ್ರೀ ಕೆ ಅಜಯ್ ಕುಮಾರ್ ಸಾಹೇಬ್ರ ಹತ್ರ ಹೋದೆ ಸರ್ ಈ ಥರ ನಾನು ಹೋಗ್ತಾ ಇದ್ದೀನಿ ತಾವು ವಿಶೇಷ ಅನುಮತಿ ಕೊಡಬೇಕು ಅಂತೇಳಿ ಅವರು ತುಂಬ ಹೃದಯದಿಂದ ನನಗೆ ಖುಷಿಯಾದ್ರು ಖುಷಿಯಾಗಿ ಕಳಿಸ್ಕೊಟ್ರು ಇಲಾಖೆಗೆ ನಾವು ಇಲಾಖೆಗೆ ಆಸ್ತಿ ಅನ್ನೋದ್ಕಿಂತ ನಾವು ಸಮಾಜಕ್ಕೆ ಆಸ್ತಿ ನಾವು ಸಮಾಜಕ್ಕೆ ಆಸ್ತಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದೀವಿ ಹೊರತು ಇಲಾಖೆ ಅನ್ನೋದ್ಕಿಂತ ನಾವು ಸಮಾಜಕ್ಕೆ ನಮ್ಮ ಇಲಾಖೆಯಿಂದ ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜ ನಮ್ಮನ್ನ ಒಳ್ಳೆ ತಂದಿಂದ ಗೌರವಿಸ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲಸ ಮಾಡಿ ನಿಜ ಸರ್ ಪೊಲೀಸಿಂಗ್ ಅಂತಂದ್ರೆ ಹಾಗೇನೆ ಹೌದು ಸರ್ ಪೊಲೀಸಿಂಗ್ ಅಂದರೆ ಏನಾಗ್ಬಿಟ್ಟಿದೆ ಸಾರ್ವಜನಿಕರು ಒಂದು ರೀತಿ ತಿಳ್ಕೊಂಡಿರ್ತಾರೆ ಆದರೆ ಸಾರ್ವಜನಿಕರಿಗೂ ಗೊತ್ತಿರುತ್ತೆ ಆದರೆ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ತಪ್ಪು ಭಾವನೆಯಿಂದಾಗಿ ಪೊಲೀಸ್ ಅವ್ರಂದರೆ ಕೆಟ್ಟ ಭಾವನೆ ಇರುತ್ತೆ ಅಲ್ಲ ಕೆಲವು ಸಂದರ್ಭಗಳು ಜನರನ್ನು ಆ ರೀತಿಯ ಆ ರೀತಿ ಆಗ್ಬಿಡುತ್ತೆ ಯಾಕೆಂದ್ರೆ ಪೊಲೀಸ್ ಅಂತಂದರೆ ಲಾಠಿ ಇರುತ್ತಪ್ಪ ಕೈನಲ್ಲಿ ಸಿಟ್ಟು ಮಾಡ್ಕೊಂಡಿರ್ತಾರೆ ಕೋಪ ಮಾಡ್ಕೊಂಡಿರ್ತಾರೆ ಯಾವಾಗಲೂ ಗದರಿಸ್ತಾರೆ ಅಂತ ಬಟ್ ಅಂತಹ ಒಬ್ಬ ಪೊಲೀಸ್ನಲ್ಲಿ ಇಂತಹ ಮನಸ್ಥಿತಿ ಮನಸ್ಸಿರುತ್ತೆ ಸಹಾಯ ಮಾಡುವಂಥ ಮನಸ್ಸಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅನ್ನೋಂಥ ವಿಚಾರ ಖಂಡಿತ ಸರ್ ಓಕೆ ಓಕೆ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರಿ ಬೆಂಗಳೂರಿನಲ್ಲಿ ಹಾಂ ಸೊ ತಕ್ಷಣಕ್ಕೆ ನಿಮ್ಮ ಫ್ಯಾಮಿಲಿಗೆ ಹೇಳಬೇಕಾಯಿತು ಯಾಕೆಂದ್ರೆ ಅವ್ರಿಗೂ ಕೂಡ ಹೇಳಬೇಕು ವಿಚಾರ ನಾವು ಸರ್ ನಿಮ್ಮ ಕುಟುಂಬಕ್ಕೆ ತಿಳಿಸಿದ್ರಿ ನಮ್ಮ ಕುಟುಂಬಕ್ಕೆ ತಿಳಿಸಿದೆ ಹಾಂ ಹಾಂ ತಿಳಿಸಿದ್ರೆ ಅವರು ಇಂಥ ಪರಿಸ್ಥಿತಿಯಲ್ಲಿ ನೀವು ಹೋಗೋದು ಬೇಡ ಅಂತ ಬಾರಿ ವಿರೋಧ ಮಾಡಿದ್ರು ಹೇಳೇ ಹೇಳ್ತಾರೆ ಅದನ್ನು ಬರೀ ವಿರೋಧ ಮಾಡಿದ್ರು ನಮ್ಮ ಪತ್ನಿಯವರು ಮತ್ತು ನನ್ನ ಮಗ ಕೂಡ ಬರೀ ವಿರೋಧ ಮಾಡಿದ್ರು ಹಾಂ 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 ಆದರೂ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾನು ಹೋಗ್ತಾ ಇರೋದು ಒಂದು ಒಳ್ಳೆ ಕೆಲಸಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇದಕ್ಕೆ ಆಶೀರ್ವಾದ ಇರಲಿ ಅಂತೇಳಿ ನಿರ್ಧಾರ ಮಾಡಿ ಮಾರನೇ ದಿನ ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಎದ್ದು ಬೆಳಗ್ಗಿನ ಜಾವ ನಾಲ್ಕು ಬೆಳಗ್ಗೆ ಜಾವ ನಾಲ್ಕು ಮೂವತ್ತಕ್ಕೆ ಎದ್ದೊಳ್ತೀನಿ ಓಕೆ ಆದರೆ ನನಗೆ ಪ್ರತಿದಿನ ಎಂಟು ಗಂಟೆ ಒಳಗಡೆ ನನಗೆ ಟಿಫನ್ ಮಾಡಬೇಕು ಟಿಫನ್ ಮಾಡಿದ್ರೆ ನನಗೆ ಯಾವುದು ಬಾಡಿ ಕೆಲಸ ಮಾಡಲ್ಲ ನನಗೆ ಹಾಂ 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 ಅಂದರೆ ನಿಮ್ಮ ನಮಗೆ ರೊಟೀನ್ ವರ್ಕ್ ಅಕ್ಸ್ ಮತ್ತು ಮನೇಲಿ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲದಂಗಾದರೂ ನಾನು ಬೆಳಿಗ್ಗೆ ಟಿಫನ್ ಮಾಡಿಬಿಟ್ಟಿರ್ತೀನಿ ಆಮೇಲೆ ಬೇಕಾದ್ರೆ ಪೂಜೆ ಅದೇನೈತೆ ಅದಕ್ಕೆ ನಾನು ಪಾಲ್ಗೊಡುತ್ತೀನಿ ಓಕೆ ಆದರೆ ಟಿಫನ್ ಮಾತ್ರ ಬಿಡೋಲ್ಲ ಆದರೆ ಅವತ್ತು ಏನು ಅನ್ನಿಸ್ತು ಏನು ಗೊತ್ತಿಲ್ಲ ಒಂದು ಲೀಟರ್ ಬಿಸಿನೀರು ತೊಗೊಂಡೆ ಬಿಸಿನೀರು ತೊಗೊಂಡು ಗಾಡಿಲಿ ಮಾಡಿಕೊಂಡೆ ಒಂದು ಇಪ್ಪತ್ತು ರೂಪಾಯಿ ಹತ್ತತ್ತು ರೂಪಾಯಿ ಎರಡು ಗುಡ್ ಡೇ ಬಿಸ್ಕೆಟ್ ಮಾಡಿಕೊಂಡೆ ಹ್ಞೂ ಅದು ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಆದ್ಮೇಲೆ ಒಂದು ಐದು ಬಿಸ್ಕೆಟ್ ತಿಂದೆ ಓಕೆ ಚಿತ್ರದುರ್ಗ ಚಿತ್ರದುರ್ಗ ತಲುಪಿದೆ ಅಲ್ಲಿವರೆಗೂ ಅಲ್ಲಾದ್ಮೇಲೆ ಒಂದು ಐದು ಬಿಸ್ಕೆಟ್ ತಿಂದೆ ಆಮೇಲೆ ನಾಷ್ಟ ಮಾಡಬೇಕು ಅನಿಸ್ಲಿಲ್ಲ ನನಗೆ ಯಾಕಂದ್ರೆ ಅವರು ರೋಗಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಆದ್ರಿಂದ ಫಸ್ಟ್ ಅವ್ರಿಗೆ ಅವ್ರಿಗೆ ಆ ವ್ಯಕ್ತಿಗೆ ನಾನು ತಲುಪಿಟ್ರೆ ಸಾಕು ಅನ್ನೋ ಅದೇ ಮನೋಭಾವನ ಇದಿಂದ ನಾನೆಲ್ಲೂ ಗಾಡಿನ ನಿಲ್ಲಿಸ್ಲಿಲ್ಲ ಹೊರಟ್ಬಿಟ್ಟೆ ಸರಿ ನಾಲ್ಕೂವರೆಗೆ ಎದ್ದು ಗಾಡಿ ತಗೊಂಡು ಅದು ಸರ್ ಗಾಡಿ ಅಂತಂದರೆ ಯಾವುದು ದೊಡ್ಡ ಗಾಡಿಯಲ್ಲ ಈ ಬುಲೆಟೋ ಅಥವಾ ಇನ್ಯಾವುದೋ ಬೈಕ್ಗಳೆಲ್ಲ ಹೋಂಡೆ ಆ್ಯಕ್ಟಿವ್ ಅದಲ್ಲಿ ಹೋಗ್ತೀರಿ ಹೌದು ಆ ಒಂದು ಧೈರ್ಯ ಇತ್ತು ನಿಮಗೆ ಇದ್ರಲ್ಲಿ ನಾನು ತಲುಪ್ಬೋದು ಅಲ್ಲಿಗೆ ಹೌದು ಬೇಗ ಹೋಗ್ತೀನಿ ಅಂತ ಅನ್ನಿಸ್ತು ನಿಮಗೆ ಹೌದು ಸರ್ ಯಾಕೆಂದ್ರೆ ಈ ದಾರಿ ಉದ್ದಕ್ಕೂ ಸಾಕಷ್ಟು ಚೆಕ್ ಪೋಸ್ಟ್ಗಳು ಇತ್ತು ನಿಮ್ಮ ಇಲಾಖೆಯವರೇನೆ ಜಾಸ್ತಿ ಇದ್ರು ಅವ್ರಿಗೇನಾದ್ರೂ ಗೊತ್ತಾಗ್ತಾ ಇರ್ತಾ ವಿಚಾರ ಇಲ್ಲ ಸರ್ ನಾವು ನಮ್ಮ ಪೊಲೀಸ್ ಇಲಾಖೆ ನಾವು ಎಲ್ಮೆಟ್ ಹಾಕಿರ್ತೀವಿ ಪೊಲೀಸ್ ಹೆಲ್ಮೆಟ್ ಹಾಕಿರ್ತೀವಿ ಅದರಿಂದ ಯಾರು ಬೆಂಗಳೂರು ಸರೌಂಡಿಂಗ್ ಎಲ್ಲೋ ಎಲ್ಲೋ ಒಂದು ಕಡೆ ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ ಅಂತೇಳಿ ಬಿಟ್ಬಿಡ್ತಾರೆ ಆದ್ರೆ ಕೆಲವೊಂದು ಒಂದೆರಡು ಎರಡು ಕಡೆ ಕೇಳಿದ್ರು ಯಾಕೆ ಹೋಗ್ತಾ ಇದ್ದೀರಾ ಅಂತೇಳಿ ಈ ತರ ಈಗ ಸಹಾಯ ಮಾಡಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಅಲ್ಲೂ ಮರ ಮಾರ್ಗ ಮಧ್ಯೆ ತುಂಬ ಹೃದಯದಿಂದ ನನಗೆ ಪ್ರಶಂಸೆ ಮಾಡಿದ್ರು ಓಕೆ ಎಷ್ಟು ಹೊತ್ತಿಗೆ ತಲುಪದ್ರಿ ಸರ್ ಇಲ್ಲಿಂದ ಬೆಳಗಿಂದ ಮೇಲೆ ಇಲ್ಲಿಂದ ನಾಲ್ಕು ಮೂವತ್ತಕ್ಕೆ ತಲುಪಿ ಮಧ್ಯಾಹ್ನ ಒಂದು ಎರಡೂವರೆಗೆ ಅಲ್ಲಿ ಬೆಳಗಿನ ಮಧ್ಯಾಹ್ನ ಮಧ್ಯಾಹ್ನ ಎರಡುವರೆಗೆ ತಲುಪುತ್ತೆ ಅದು ಧಾರವಾಡ ಮಣಿಕಂಠ ನಗರ ಅಂತೇಳಿ ಮಣಿಕಂಠ ನಗರ ಅಲ್ಲಿ ಅವರು ಪೇಶಂಟ್ ಏನಿದ್ದಾರೆ ಅವರು ರಿಲೇಷನ್ಗಳು ಕಾಯ್ತಿದ್ರಲ್ಲಿ ಧಾರವಾಡ ಬಸ್ ಸ್ಟ್ಯಾಂಡಲ್ಲಿ ಜುಬಿಲಿಯಂಟ್ ಸರ್ಕಲ್ ಅಂತಿದೆ ಅಲ್ಲಿ ಕಾಯ್ತಿದ್ರು ಅಲ್ಲಿಂದ ಅವರು ಅವ್ರ ಮನೆಗೆ ಕರ್ಕೊಂಡೋದ್ರು ಕರ್ಕೊಂಡು ಕೊಟ್ರಿ ಅವರ ಮೆಡಿಸಿನ್ ಏನು ಅಗತ್ಯ ಆಯಿತು ಅದನ್ನು ಕೊಟ್ಟರೆ ಅವ್ರ ಹೇಗಿತ್ತು ಸರ್ ಅವರ ಮನೆಯವರ ಪರಿಸ್ಥಿತಿ ಆಗಲಿ ಅವರ ರಿಯಾಕ್ಷನ್ಸ್ ಆಗಲಿ ಅವ್ರ ಮನೇಲಿ ಏನಂದರೆ ಇದು ನಾನು ಬಂದಿದ್ದು ನೋಡಿ ಒಂಥರ ಹಬ್ಬದ ವಾತಾವರಣ ಆಗೋಯ್ತು ಅವ್ರ ಮನೆ ನಾನು ಪೊಲೀಸ್ ಅನ್ನೋದು ಅವ್ರಿಗೆ ಅವ್ರ ಮನಸಲ್ಲಿರಲಿಲ್ಲ ಯಾರೋ ಅವ್ರ ಮನೆ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಬರ್ತಾ ಇದ್ದೀನೇನೋ ಅನ್ನೋ ರೀತಿ ಅವ್ರ ಮನೆ ಸಂಭ್ರಮಿಸಿದ್ರು ಒಬ್ಬ ದೇವದೂತನೇ ಬಂದಿದ್ದಾನೆ ಅಂತ ಅನಿಸುತ್ತೆ ಯಾಕೆ ನನಗೆ ಆ ಭಾವನೆ ಅಂತ ಅನ್ನಿಸ್ತಾ ಇದೆ ಅವರು ಯಾರು ಸಹಾಯ ಮಾಡದೇ ತಕ್ಕಿದ್ದಾಗ ಇಂಥ ಸಂದರ್ಭದಲ್ಲಿ ಓ ಪೊಲೀಸ್ ನೀವು ಅಲ್ಲಿಗೆ ಹೋಗ್ತೀರಿ ಇಷ್ಟು ದೂರದಿಂದ ಬೆಂಗಳೂರಿಂದ ಅಲ್ಲಿಗೆ ಗಾಡೀಲಿ ಹೋಗ್ತೀರಿ ಅಂತಂದರೆ ಟೂ ವೀಲರ್ನಲ್ಲಿ ದೊಡ್ಡ ಒಂದು ಸಾಹಸ ಗಾಥೆ ಸರ್ ಹೌದು ಸರ್ ಅವರು ದೇವದೂತ ಅನ್ನೋದಕ್ಕಿಂತ ನಮ್ಮ ಮನೆಗೆ ಒಬ್ಬರು ಅತಿಥಿ ಯಾಕೆ ಬರ್ತಾ ಇದಾರೆ ಅನ್ನೋದು ಒಂದು ಸಂತೋಷ ಆದರೆ ಯಾವುದೋ ಒಂದು ರೀತಿ ಕಳೆದೋದ ಒಬ್ಬ ವ್ಯಕ್ತಿ ನಮ್ಮನೆಗೆ ಮತ್ತೆ ಬಂದರೇನು ಅನ್ನೋ ಸಂಭ್ರಮ ಅವ್ರ ಮನೇಲಿತ್ತು ಸರ್ ಎಸ್ ಎಸ್ ವೀಕ್ಷಕರೇ ಲಕ್ಷ್ಮಣ ಮೂರ್ಛೆ ಹೋದಂಥ ಸಂದರ್ಭದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ಇಡೀ ಪರ್ವತವನ್ನು ಸಂಜೀವಿನಿ ಮೂಲಿಕೆಯನ್ನು ತರಬೇಕಾಗಿತ್ತು ಆದರೆ ಆತನಿಗೆ ಗೊತ್ತಾಗದೆ ಇಡೀ ಪರ್ವತವನ್ನು ತೆಗೆದುಕೊಂಡು ಬರ್ತಾನೆ ಯಾವ್ದು ಬೇಕಾದರೂ ತೆಗೆದುಕೊಳ್ಳಿ ಅಂತ ನಾವು ಖಂಡಿತ ಕುಮಾರಸ್ವಾಮಿಯವ್ರನ್ನ ಈ ಸಂದರ್ಭದಲ್ಲಿ ಶ್ರೀಮಾನ್ ಹನುಮಂತನಿಗೆ ಹೋಲಿಸಬಹುದು ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ನಾವು ಪಕ್ಕದ ಏರಿಯಾ ಅಲ್ಲ ಪಕ್ಕದ ವಾರ್ಡಲ್ಲ ಪಕ್ಕದ ಬಡಾವಣೆ ಅಲ್ಲ ಬೆಂಗಳೂರಿನಿಂದ ದೂರದ ಧಾರವಾಡ ನಾನ್ನೂರೈವತ್ತು ಕಿಲೋಮೀಟ್ರ್ ಇದೆ ತಮ್ಮ ಹೋಂಡ ಆ್ಯಕ್ಟಿವ್ ಹೋಗುವಂಥ ಮನಸ್ಸು ಮಾಡ್ತಾರೆ ತಮ್ಮ ಪರಿವಾರದವ್ರನ್ನ ಒಪ್ಪಿಸಿ ತಮ್ಮ ಇಲಾಖೆಯ ಸಹಕಾರ ಪಡ್ಕೊಂಡು ಅಂತಂದರೆ ನಿಜಕ್ಕೂ ಇದು ಶ್ಲಾಘನೆ ಮಾಡುವಂಥ ವಿಚಾರ ಹಾಗಿದ್ರೆ ಇವರು ಧಾರವಾಡಕ್ಕೆ ಹೋಗ್ತಾರೆ ನಂತರ ಅಲ್ಲಿ ಮನೆಯವರ ಜೊತೆ ಯಾವ ರೀತಿಯಾದಂಥ ವಾತಾವರಣ ಇತ್ತು ಸ್ವತಃ ಅವ್ರ ಜೊತೆ ಮಾತನಾಡೋಣ ಚಿಕ್ಕದೊಂದು ವಿರಾಮದ ನಂತರ